ಎಲ್ಲರಿಗೂ ಕೂಡ ಅನ್ನ ಕಡಿಮೆ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫ್ಯಾಕ್ಟ್ಸ್ ಬ್ರೈಡೆ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದ್ರೆ ಬನ್ನಿ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಸೊ ನೀವು ನೋಡ್ತಿರಬಹುದು, ಇಲ್ಲಿ ನನ್ನ ಹೆಸರು ರಮೇಶ್ ಅಂತ. ನಾನು ಕೂಡ ಅನ್ನ ಅಕಾಡೆಮಿಯ ಲೈವ್ ಎಜುಕೇಟರ್ ಆಗಿರ್ತೀನಿ. ಈಗಾಗಲೇ ನಾನು ಹಲವಾರು ಕೋರ್ಸ್ ಗಳನ್ನ ಹೊರತಂದಿರ್ತೀನಿ, ನೀವು ಕೂಡ ಅನ್ನ ಅಕಾಡೆಮಿ ಕ್ಲಾಸಸ್ ಗೆ ಜಾಯ್ನ್ ಆಗ್ಬಹುದು. ಸೊ ಹೇಗೆ ಅಂತಂದ್ರೆ, ರಮೇಶ್ ಲೈವ್ ಅನ್ನುವಂತ ರೆಫರ್ ಕೋಡ್ ನ ಯೂಸ್ ಮಾಡಿಕೊಂಡು ನೀವು ಜಾಯ್ನ್ ಆಗ್ಬೋದಾಗಿರ್ತದೆ. ನಿಮ್ಗೆ ಇಲ್ಲಿ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಯಾವ ತರ ಅನ್ನೋದನ್ನ ನಾನು ಮುಂದಿನ ಒಂದು ಹಂತದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ನನ್ನ ಯೂಟ್ಯೂಬ್ ಕ್ಲಾಸಸ್ ಇರ್ತದೆ, 8:00 8:00 ಪ್ರತಿ ದಿವಸ ಯೂಟ್ಯೂಬ್ ಕ್ಲಾಸ್ ಇರ್ತದೆ, ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಇನ್ನು ಅನ್ನ ಅಕಾಡೆಮಿ ಕ್ಲಾಸಸ್ ಏನಿರ್ತದಲ್ಲ, 7 PM ಇರ್ತದೆ, 7 ಗಂಟೆ ರಾತ್ರಿ ಪ್ರತಿ ರಾತ್ರಿ ಇರ್ತದೆ. ಇನ್ನು ನನ್ನ ಒಂದು ಸ್ಪೆಷಲ್ ಕ್ಲಾಸ್ಗಳು 5:30 ಇರ್ತದೆ, ಸರಿನಾ? ಸೊ ಯಾವ ತರ ನೀವು ಅನ್ನ ಅಕಾಡೆಮಿ ಕ್ಲಾಸ್ಗೆ ಜಾಯ್ನ್ ಆಗೋದನ್ನ ಮುಂದಿನ ಒಂದು ಹಂತಗಳಲ್ಲಿ ನಾನು ತಿಳಿಸಿಕೊಡ್ತೀನಿ. ಇವತ್ತಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ಏನಪ್ಪಾ ಅಂದ್ರೆ, ಅನ್ನ ಅಕಾಡೆಮಿ ಭಾರತದ ಅತಿ ದೊಡ್ಡ ಕಲಿಕಾ ವೇದಿಕೆ ಆಗಿದ್ದು, ಸೊ ಇಲ್ಲಿ ಪಠ್ಯಕ್ರಮ ಅನುಸಾರವಂತಹ ವಿಡಿಯೋಗಳನ್ನು ನೀವು ಕಾಣ್ತೀರಿ. 26 ಹೆಚ್ಚು ಅನುಭವಿ ಶಿಕ್ಷಕರು ಮಾರ್ಗದರ್ಶನವನ್ನು ನೀಡಲಿಕ್ಕಿದ್ದಾರೆ. PDF ಮಾಹಿತಿ ಸಿಗುತ್ತೆ. ವೀಕ್ಲಿ ಮತ್ತು ಮಾಕ್ ಟೆಸ್ಟ್ಗಳು ಲಭ್ಯವಿರುತ್ತವೆ. ನಿಮ್ಮ ಡೌಟ್ಸ್ಗಳು ಏನೇ ಇರಲಿ ಅದನ್ನ ಶಿಕ್ಷಕರು ಪರಿಹರಿಸ್ತಾರೆ. ಇನ್ನು ಯೂಟ್ಯೂಬ್ ಮತ್ತು ಸ್ಪೆಷಲ್ ಕ್ಲಾಸ್ಗಳ ಮೂಲಕ ಉಚಿತ ಮಾರ್ಗದರ್ಶನ ನಿಮಗೆ ಇಲ್ಲಿ ಸಿಗ್ತಾ ಇದೆ. KS ಪರೀಕ್ಷೆಗಾಗಿ 15 ಸಿಲೆಬಸ್ ವೈಸ್ ಟೆಸ್ಟ್ಗಳು ನಿಮಗೆ ಲಭ್ಯವಿದ್ದಾವೆ ಇಲ್ಲಿ. ಇನ್ನು ಪ್ರಚಲಿತ ಘಟನೆಗಳ ಸಂಪೂರ್ಣ ಮಾಹಿತಿ ಕೂಡ ಲಭ್ಯ. ಇನ್ನು ಪ್ರತಿಯೊಂದು ಹುದ್ದೆಗೂ ಕೋರ್ಸ್ ಲಭ್ಯವಿರುತ್ತದೆ. ಇನ್ನು ಎಲ್ಲಾ ಕೋರ್ಸ್ಗಳಿಗೆ ಕೂಡ ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ಇರ್ತದೆ. ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ಒಂದು ಏನಪ್ಪಂದ್ರ ಕೋರ್ಸ್ ಇರಲ್ಲ. ಸೊ ಎಲ್ಲ ಒಂದು ಬೇರೆ ಬೇರೆ ಹುದ್ದೆಗೆ ಬೇರೆ ಬೇರೆ ಕೋರ್ಸ್ಗಳು ಹೇಗಿರ್ತದೋ, ಸೊ ಹಾಗೆ ಸಬ್ಸ್ಕ್ರಿಪ್ಷನ್ ಮಾತ್ರ ಒಂದೇ ಇರ್ತದೆ. ಒಂದೇ ಸಬ್ಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಒಂದು FDA ಆಗಿರ್ಬೋದು, KS, PDO, SDA ಎಲ್ಲ ಒಂದು ಹುದ್ದೆಗಳಿಗೂ ನೀವು ತರಬೇತಿನ ಪಡಿಬಹುದಾಗಿರ್ತೈತಿ ಒಂದೇ ಸಬ್ಸ್ಕ್ರಿಪ್ಷನ್ ಮೂಲಕ. ಸೊ ಜಾಯ್ನ್ ಆಗಿ, ಜಾಯ್ನ್ ಆಗ್ಬೇಕಾದ್ರೆ ರಮೇಶ್ ಲೈವ್ ಅನ್ನೋ ರೆಫರ್ ಕೋಡ್ ಅನ್ನ ಉಪಯೋಗಿಸಿಕೊಳ್ಳಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿತಾ ಇರುವಂತದ್ದು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಠ್ಯಗಳು. ಹೌದಾ, ಯುನೆಸ್ಕೋ ವಿಶ್ವ ಪಾರಂಪರಿಕ ಪಠ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕಿಂತ ಮುಂಚೆ ನಾವು ತಿಳ್ಕೊಳ್ಬೇಕಾಗಿದ್ದು ಯುನೆಸ್ಕೋ ಅನ್ನುವಂಥದ್ದು. ಯುನೆಸ್ಕೋ ಇದರ ಒಂದು ವಿಸ್ತೃತ ರೂಪ ಏನಂತಂದ್ರೆ, ಯು ಅಂದ್ರೆ ಯುನೈಟೆಡ್ ಅಂತ ಹೇಳಿ, ಎನ್ ನೇಷನ್ಸ್, ಎಜುಕೇಶನ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಜೇಷನ್ ಅಂತ ಕರಿತೀವಿ. ಇದು ಸ್ಥಾಪನೆ ಆಗಿದ್ದು ನವೆಂಬರ್ 16, 1945. ಇದರ ಒಂದು ಕೇಂದ್ರ ಕಚೇರಿ ಫ್ರಾನ್ಸ್ ನ ಪ್ಯಾರಿಸ್ ನಲ್ಲಿ ಕಂಡುಬರುತ್ತದೆ. ಇನ್ನು ಈ ಒಂದು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗಳಿಗೆ ಆಯ್ಕೆ ಆಗುವಂತ ವಿಧಾನ ಯಾವ ತರ ಇರ್ತದೆ, ಈ ವಿಶ್ವದ ತಾಣಗಳನ್ನ ಏನ್ ಮಾಡ್ತಾರೆ ವಿಶ್ವ ಪರಂಪರೆ ಪಟ್ಟಿಗೆ ಆಯ್ಕೆ ಮಾಡಲು ಯುನೆಸ್ಕೋ ಏನ್ ಮಾಡ್ತದೆ, 21 ಸದಸ್ಯ ರಾಷ್ಟ್ರಗಳನ್ನ ಒಳಗೊಂಡಂತಹ ಒಂದು ಸಮಿತಿಯನ್ನ ರಚನೆ ಮಾಡ್ತದೆ. ಈ ಒಂದು ಸಮಿತಿಯ ಸದಸ್ಯತ್ವದ ಅವಧಿಯು ನಿಗದಿತವಾಗಿರ್ತದೆ. ಪ್ರತಿ 4 ವರ್ಷಕ್ಕೊಮ್ಮೆ ಸಮಿತಿ ಸದಸ್ಯರುಗಳನ್ನ ಈ ಒಂದು ಸಂಸ್ಥೆ ಆಯ್ಕೆ ಮಾಡ್ತದೆ. ಇನ್ನು ಭಾರತದಲ್ಲೇ ಅತಿ ಹೆಚ್ಚು ತಾಣಗಳನ್ನು ಹೊಂದಿರುವಂತ ರಾಜ್ಯ ಅಂದ್ರೆ ಅದು ಮಹಾರಾಷ್ಟ್ರ ಇರ್ತೈತಿ, 4 ತಾಣಗಳು ಕಂಡು ಬರ್ತವೆ. ನಂತರದ ಸ್ಥಾನ ಅಂತಂದ್ರೆ ರಾಜಸ್ಥಾನ 3, ಮಧ್ಯಪ್ರದೇಶ 3, ಉತ್ತರ ಪ್ರದೇಶ 3 ಆಗಿರ್ತದೆ. ದೆಹಲಿಯಲ್ಲಿ 3 ತಾಣಗಳು ಕಂಡು ಬರ್ತವೆ. ಮೊದಲದಾಗಿ ನೋಡ್ಬೋದಾಗಿರುವಂತದ್ದು ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ, ಕಾಜಿರಂಗ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳ್ತೀವಿ. ಇದು ಅಸ್ಸಾಂ ರಾಜ್ಯದಲ್ಲಿರುವಂತಹ ವನ್ಯಜೀವಿಧಾಮ ಆಗಿರ್ತದೆ. ಇಲ್ಲಿ ಏಕಕೊಂಬಿನ ಗೆಂಡಾಮೃಗ, ಒನ್ ಹಾರ್ನ್ಡ್ ರೈನೋಸರಸ್ ಅಂತ ಹೇಳ್ತೀವಿ, ಕಂಡು ಬರ್ತವ. ಇದು 1908 ಸ್ಥಾಪನೆ ಆಗ್ತದೆ ಕಾಜಿರಂಗ್ ರಾಷ್ಟ್ರೀಯ ನ್ಯಾಷನಲ್ ಪಾರ್ಕ್. ಇದನ್ನ ಮೊದಲು ಮೀಸಲು ಅರಣ್ಯ ಅಂತ ಹೇಳ್ತೀವಿ. 1974 ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಘೋಷಣೆ ಮಾಡ್ತಾರೆ. 1985 ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿ ನೈಸರ್ಗಿಕ ವಿಭಾಗದಲ್ಲಿ ಸೇರ್ಪಡೆ ಆಗ್ತದೆ. ಮುಂದಿನದಾಗಿ ಮಾನವ ವನ್ಯಜೀವಿಧಾಮ. ಹೌದಾ, ಮಾನಸ ಅಂತ ಆಗ್ಬೇಕಿದ್ದು. ಸೊ ಮಾನಸ ವನ್ಯಜೀವಿಧಾಮ ಅಂತ ಅನ್ನೋದು ಮಾನಸ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳ್ತೀವಿ. ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರ್ತದೆ, ಅಸ್ಸಾಂ ರಾಜ್ಯದಲ್ಲಿ ಮಾನಸ ವನ್ಯಜೀವಿಧಾಮ. 1973 ಏನ್ ಮಾಡ್ತಾರೆ, ಟೈಗರ್ ಪ್ರಾಜೆಕ್ಟ್ ನ ಅಡಿಯಲ್ಲಿ ಹುಲಿ ಸಂರಕ್ಷಣಾ ಧಾಮವಾಗಿ ಇದನ್ನ ಮಾರ್ಪಡಿಸ್ತಾರೆ. ಇಲ್ಲಿ ಪಿಗ್ಮಿಗಾಂಗ್, ಸ್ಮಾರ್ಟ್ ಬಿಯರ್, ಕಾಡೆಮ್ಮೆ ಪ್ರಮುಖವಾದಂತಹ ಪ್ರಾಣಿಗಳಾಗಿ ಕಂಡುಬರ್ತವೆ. 1985 ನೈಸರ್ಗಿಕ ವಿಭಾಗದಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಇದನ್ನ ಸೇರ್ಪಡೆ ಮಾಡ್ತಾರೆ. ಮಹಾಬೋಧಿ ದೇವಾಲಯ ಬೋಧದಯ ಬಿಹಾರದಲ್ಲಿ ಕಂಡುಬರುತ್ತೆ. 2007 ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದು ಕೂಡ 2007 ಸ್ಥಾಪನೆ ಮಾಡಿದ ಮುಂಚೆ 2007 ಏನಾಗುತ್ತೆ, ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಇದು ಸೇರ್ಪಡೆ ಆಗ್ತದೆ. ಇದು ಒಂದು ಬೌದ್ಧ ದೇವಾಲಯವಾಗಿರ್ತದೆ. ನೆಕ್ಸ್ಟ್ ಹುಮಾಯೂನ್ ಗೋರಿ ದೆಹಲಿಯಲ್ಲಿ ಕಂಡುಬರ್ತದೆ.
ಹೌದಾ? ಇದು ಭಾರತದ ದೆಹಲಿಯಲ್ಲಿ ಕಂಡು ಬರ್ತಿದ್ದು, ಮೊಘಲ್ ದೊರೆ ಹುಮಾಯೂನ್ ಸೇರಿದಂತೆ ಹಲವು ಮೊಘಲ್ ಪ್ರತಿಷ್ಠಿತ ಒಂದು ಸಮಾಧಿಯನ್ನು ನಾವು ಕಾಣಬಹುದಾಗಿದೆ. ಹಾಗಲ್ಲೂ ಹಲವು ಮೊಘಲ್ ದೊರೆಗಳ ಒಂದು ಪ್ರತಿಷ್ಠಿತವಾದಂತಹ ಸಮಾಧಿಯನ್ನು ಕಾಣ್ತೀವಿ. 1993 ಏನ್ ಮಾಡ್ತಾರೆ, ಇದನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸಾಂಸ್ಕೃತಿಕ ವಿಭಾಗದಲ್ಲಿ ಸೇರ್ಪಡೆ ಮಾಡ್ತಾರೆ, ಸಾಂಸ್ಕೃತಿಕ ವಿಭಾಗದಲ್ಲಿ. ನಂತರ ಕಂಡುಬರುದು ಕೆಂಪು ಕೋಟೆ, ರೆಡ್ ಫೋರ್ಟ್ ಅಂತ ಹೇಳ್ತೀವಿ, ದೆಹಲಿಯಲ್ಲಿ ಕಂಡು ಬರ್ತದೆ. ಇದು ಮೊಘಲ್ ದೊರೆ ಯಾರು ಶಹಜಹಾನ್, ಮೊಘಲ್ ದೊರೆ ಆದಂತಹ ಶಹಜಹಾನನು 1638 ಏನ್ ಮಾಡಿರ್ತಾನೆ, ಈ ಒಂದು ಕೆಂಪು ಕೋಟೆಯನ್ನು ಕಟ್ಟಲು ಪ್ರಾರಂಭಿಸಿ 1648ರಲ್ಲಿ ಪೂರ್ಣಗೊಳಿಸಿರ್ತಾನೆ. ಇದನ್ನೇನ್ ಮಾಡ್ತಾರೆ, 2007ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕುತುಬ್ ಮಿನಾರ್ ಸಂಕೀರ್ಣ ಮತ್ತು ಸ್ಮಾರಕಗಳು. ಕುತುಬ್ ಮಿನಾರ್ ಸಂಕೀರ್ಣ ಮತ್ತು ಸ್ಮಾರಕಗಳು, ಇದು ದೆಹಲಿಯಲ್ಲಿ ಕಂಡು ಬರುವಂತಹ ಒಂದು ಗೋಪುರವಾಗಿದೆ. ಇದು ಜಗತ್ತಿನ ಅತಿ ದೊಡ್ಡ ಇಟ್ಟಿಗೆ ನಿರ್ಮಿತ ಗೋಪುರವಾಗಿದೆ. 1993ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಇದನ್ನ ಸೇರ್ಪಡೆ ಮಾಡ್ತಾರೆ. ಇದು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪವನ್ನ ಹೊಂದದ. ನೆಕ್ಸ್ಟ್ ಟೆಂಪನಾರ್ ಪವಗದ ಆರ್ಕಿಯಾಲಜಿಕಲ್ ಪಾರ್ಕ್ ಅನ್ನುವಂಥದ್ದು, ಇದು ಗುಜರಾತ್ನ ಪಂಚಮಹಲ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇದನ್ನು 2004ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ. ಸೊ ಈ ತಾಣ ಏನಿದೆಲ್ಲ, ಇದು ಐತಿಹಾಸಿಕ ಮತ್ತು ಜೀವಂತ ಸಾಂಸ್ಕೃತಿಕ ಪರಂಪರೆಗಳ ಒಂದು ತಾಣವಾಗಿದೆ. ಮುಂದಿನದಾಗಿ ಕಾಂಚಿಯ ಬೌದ್ಧ ಸ್ಮಾರಕ ಮಧ್ಯಪ್ರದೇಶದಲ್ಲಿ ಕಂಡುಬರ್ತದೆ. ಇದು ಮಧ್ಯಪ್ರದೇಶದ ರಾಜ್ಸೇನ್ ಜಿಲ್ಲೆಯಲ್ಲಿ ಕಂಡುಬರುತ್ತಿದ್ದು ಭೋಪಾಲ್ನಿಂದ 46 ಕಿಲೋಮೀಟರ್ ದೂರದಲ್ಲಿರುವಂತಹ ಸಾಂಚಿ ಗ್ರಾಮದಲ್ಲಿ ಕಂಡುಬರ್ತದೆ. ಇಲ್ಲಿ ಹಲವು ಬೌದ್ಧ ಸ್ಮಾರಕಗಳನ್ನು ನಾವು ಕಾಣಬಹುದು. ಇನ್ನು ಸಾಂಚಿಯು ಏನಂತಂದ್ರೆ 1989ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿದೆ. ನೆಕ್ಸ್ಟ್ ಜಂಬಿಟ್ಟ ಶಿಲಾಶ್ರಯಗಳು, ಇದು ಕಂಡುಬರೋದು ಮಧ್ಯಪ್ರದೇಶದಲ್ಲಿ. ಹೌದಾ, ಮಧ್ಯಪ್ರದೇಶದ ರಾಯ್ಸೇನ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. 2003ರಲ್ಲಿ ಏನ್ ಮಾಡ್ತಾರೆ, ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಇದನ್ನ ಸೇರ್ಪಡೆ ಮಾಡ್ತಾರೆ. ಇನ್ನು ಇದು ಭಾರತದ ಅತಿ ಪ್ರಾಚೀನ ಕಾಲದ ಜನಜೀವನದ ಕುರುಗಳನ್ನ ಹೊಂದದ. ಮುಂದಿನದಾಗಿ ಖಜುರಾಹೋ ಸ್ಮಾರಕ ಸಮೂಹಗಳನ್ನಂತದ್ದು, 1986ರಲ್ಲಿ ಇದನ್ನ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಿದ್ರು. ಇದು ಮಧ್ಯಪ್ರದೇಶದ ಚಿತ್ತಾಪುರ್ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಅಜಂತಹ ಗುಹೆಗಳು ಇದು ಮಹಾರಾಷ್ಟ್ರದಲ್ಲಿ ಕಂಡುಬರ್ತದೆ. ಈ ಒಂದು ಅಜಂತಾ ಗುಹಾಂತರ ದೇವಾಲಯಗಳೇನಿದವಲ್ಲ, ಇವು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಕಂಡುಬರ್ತವೆ. ಈ ಅಜಂತಾ ಗುಹಾಂತರ ದೇವಾಲಯವನ್ನ 1983ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಿದ್ರು. ನಂತರ ಎಲ್ಲೋರಾ ಗುಹೆಗಳು ಕೂಡ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಾ ಇದ್ದು, ಅದು ಕೂಡ ಮಹಾರಾಷ್ಟ್ರದ ಔರಂಗಾಬಾದ್ ನಗರದಿಂದ 30 ಕಿಲೋಮೀಟರ್ ದೂರದಲ್ಲಿ ಕಂಡು ಬರ್ತದೆ. ಇದನ್ನ ರಾಷ್ಟ್ರಕೂಟ ಅರಸರು ನಿರ್ಮಿಸಿದ್ರು ಅಂತ ಹೇಳಲಾಗ್ತದೆ. ಇನ್ನು ಇದನ್ನು 1983ರಲ್ಲಿ ಈ ಒಂದು ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ. ನಂತರ ಕಂಡು ಬರುತ್ತದ್ದು ಎಲಿಫೆಂಟಾ ಗುಹೆಗಳು, ಇವುಗಳು ಕೂಡ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತವೆ. ಮುಂಬೈ ನಗರ ಏನಿದೆಲ್ಲ, ಆ ಮುಂಬೈ ನಗರದ ಸಮೀಪ ಸಾಗರದಲ್ಲಿರುವಂತಹ ಈ ಒಂದು ಗುಹೆಗಳು ಎಲಿಫೆಂಟಾ ದ್ವೀಪದಲ್ಲಿ ಕಂಡುಬರ್ತವೆ. ಸೊ ಈ ಒಂದು ಎಲಿಫೆಂಟಾ ದ್ವೀಪದ ಮೂಲ ಮರಾಠಿ ಹೆಸರು ಘಾರಾಪುರಿ ಅನ್ನುವಂಥದ್ದಾಗಿತ್ತು. ಘಾರಾಪುರಿ 1987ರಲ್ಲಿ ಈ ಒಂದು ಇದನ್ನ ಏನ್ ಮಾಡ್ತಾರೆ, ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ. ನಂತರ ಕಂಡು ಬರುವಂತದ್ದು ಛತ್ರಪತಿ ಶಿವಾಜಿ ಟರ್ಮಿನಲ್ಸ್ ಅನ್ನುವಂಥದ್ದು, ಇದನ್ನ ವಿಕ್ಟೋರಿಯಾ ಟರ್ಮಿನಲ್ಸ್ ಅಂತ ಕೂಡ ಕರೀತಾ ಇದ್ರು. ಇದು ಮಹಾರಾಷ್ಟ್ರದಲ್ಲಿ ಕಂಡುಬರ್ತದೆ. ಮಹಾರಾಷ್ಟ್ರ ರಾಜ್ಯದ ಮುಂಬೈನಲ್ಲಿ ಕಂಡು ಬರುವಂತದ್ದಾಗಿದ್ದು, ಇದನ್ನ ಮೊದಲು ವಿಕ್ಟೋರಿಯಾ ಟರ್ಮಿನಲ್ಸ್ ಅಂತ ಕರಿತಿದ್ರು, ಈಗ ಇದನ್ನ ಛತ್ರಪತಿ ಶಿವಾಜಿ ಟರ್ಮಿನಲ್ಸ್ ಅಂತ ಕರೀತಾರೆ. 2004ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಇದನ್ನ ಸೇರ್ಪಡೆ ಮಾಡಿಸಿದ್ರು. ಕೋನಾರ್ಕ್ನ ಸೂರ್ಯ ದೇವಾಲಯ ಒರಿಸ್ಸಾದಲ್ಲಿ ಕಂಡುಬರ್ತದೆ. ಕೋನಾರ್ಕ್ನ ಸೂರ್ಯ ದೇವಾಲಯ, ಇದನ್ನ 1984ರಲ್ಲಿ ಏನ್ ಮಾಡಿದ್ರು, ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಿದ್ರು. ಇದನ್ನ ಬ್ಲಾಕ್ ಪಗೋಡ ಅಂತಾನು ಕೂಡ ಕರಿತಾ ಇದ್ರು. ಬ್ಲಾಕ್ ಪಗೋಡ, ಪಗೋಡ ಅಂದ್ರೆ ದೇವಸ್ಥಾನ ಅಂತ ಅರ್ಥ. ಗೆಳೆಯರೇ, ನಂತರ ಕಂಡು ಬರುವಂತದ್ದು ಕಿಯಾಲೋಡಿಯೋ ನ್ಯಾಷನಲ್ ಪಾರ್ಕ್ ಭರತ್ಪುರ, ರಾಜಸ್ಥಾನದಲ್ಲಿ ಕಂಡುಬರ್ತದೆ. ಈ ಒಂದು ಏನು ರಾಷ್ಟ್ರೀಯ ಉದ್ಯಾನವನ ಇದೆ ಅಲ್ಲ, ಇದನ್ನ ರಾಜಸ್ಥಾನದಲ್ಲಿ ಕಂಡು ಬರುವಂತದ್ದಾಗಿದ್ದು, ಮೊದಲು ಭರತ್ಪುರ ಪಕ್ಷಿಧಾಮ ಅಂತಾನು ಕೂಡ ಕರಿತಾ ಇದ್ರು. 1985ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಇದನ್ನ ಮಾಡ್ತಾರೆ. ಇನ್ನು ದೇಶದ ಪ್ರಸಿದ್ಧ ಪಕ್ಷಿ ಸಂಕುಲನವನ್ನ ಹೊಂದಿರುವಂತಹ ಒಂದು ಪ್ರಸಿದ್ಧ ಪಕ್ಷಿಧಾಮ ಅಂತಂದ್ರೆ ಈ ಕಿಯಾಲೋಡಿಯೋ ನ್ಯಾಷನಲ್ ಪಾರ್ಕ್ ಆಗಿರ್ತದೆ. ನಂತರ ಯಾವ್ದು ಅಂತಂದ್ರೆ ಅದು ಜಂತರ್ ಮಂತರ್,
ಜಂತರ್ ಮಂತರ್ ಜೈಪುರ್ ನಲ್ಲಿ ಕಂಡು ಬರ್ತದ, ರಾಜಸ್ಥಾನದ ಜೈಪುರ್. ಇದನ್ನ ಜೈಪುರ್ ಅನ್ನ ಏನಪ್ಪಾ ಅಂದ್ರೆ ಪಿಂಕ್ ಸಿಟಿ ಅಂತ ಕೂಡ ಕರೀತಾರೆ. ಸೊ ಇದು ವಾಸ್ತುಶಿಲ್ಪದಲ್ಲಿರುವಂತಹ ಖಗೋಳ ಶಾಸ್ತ್ರದ ಉಪಕರಣಗಳ ಸಂಗ್ರಹವಾಗಿದೆ ಜಂತರ್ ಮಂತರ್ ಎನ್ನುವಂಥದ್ದು. 2010 ಇದನ್ನ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಿಸಿದ್ರು. ಇನ್ನು ಜಂತರ್ ಮಂತರ್ಗಳು ಪ್ರಸ್ತುತವಾಗಿ 5 ಸ್ಥಳಗಳಲ್ಲಿ ಕಂಡು ಬರ್ತಾ ಇದಾವೆ. ನಂತರ ಚೋಳ ದೇವಾಲಯಗಳು ತಮಿಳುನಾಡಲ್ಲಿ ಕಂಡು ಬರ್ತವೆ. 1987 ಇದನ್ನ ಬೃಹದೀಶ್ವರ ದೇವಾಲಯ ಅಥವಾ ಗಂಗೈಕೊಂಡ ಚೋಳಪುರಂ, ಇನ್ನು ಐರಾವತೇಶ್ವರ ಬೃಹದೀಶ್ವರ ಅನ್ನೋದು ತಂಜಾವೂರು, ಇವುಗಳನ್ನ ಏನ್ ಮಾಡ್ತಾರೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ. ನಂತರ ಮಹಾಬಲಿಪುರಂ ಏನಂತದ್ದು ತಮಿಳುನಾಡಲ್ಲಿ ಕಂಡು ಬರ್ತದೆ. 1984 ಇದನ್ನ ಏನ್ ಮಾಡಿದ್ರು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಿದ್ರು. ಈ ತಮಿಳುನಾಡು ರಾಜ್ಯದ ಕಾಂಜಿಪುರಂನಲ್ಲಿ ಇವು ಕಂಡು ಬರ್ತವೆ. ಇದು ದಕ್ಷಿಣ ಭಾರತವನ್ನು ಆಳುತ್ತಿದ್ದ ಪಲ್ಲವರ ಒಂದು ಬಂದರು ನಗರವಾಗಿತ್ತು. ನಂತರ ಗೆಳೆಯರೆ ಆಗ್ರಾ ಕೋಟೆ, ಆಗ್ರಾ ಕೋಟೆ ಉತ್ತರ ಪ್ರದೇಶದಲ್ಲಿ ಇದು ಕಂಡು ಬರ್ತದೆ. 1983 ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಇದನ್ನ ಸೇರ್ಪಡೆ ಮಾಡ್ತಾರೆ. ಸೊ ಇದು ಲಾಲ್ ಕಿಲಾ, ಆಗ್ರಾದ ಕೆಂಪು ಕೋಟೆ ಅಂತ ಕರೀತಾರೆ. ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಆಯ್ಕೆಯಾದಂತಹ 7 ತಾಣಗಳು ಯಾವುದಂದ್ರೆ ತಾಜ್ ಮಹಲ್ ಮತ್ತು ಆಗ್ರಾ ಕೋಟೆಗಳು ಇವು ಆಗಿರ್ತವೆ. ನಂತರ ಫತೇಪುರ್ ಸಿಕ್ರಿ ಉತ್ತರ ಪ್ರದೇಶದಲ್ಲಿ ಕಂಡು ಬರುವಂತದ್ದು. 1986 ಇದು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಆಯಿತು. 1870 ಮೊಘಲ್ ದೊರೆ ಏನಿದ್ನಲ್ಲ ಅಕ್ಬರ್ ಇದನ್ನ ಕಟ್ಸಿರ್ತಾನೆ. ಇನ್ನು ಮೊಘಲ್ ವಾಸ್ತುಶಿಲ್ಪವು ಈ ನಗರದಲ್ಲಿ ಕಂಡು ಬರ್ತದೆ. ಮುಂದಿನದಾಗಿ ತಾಜ್ ಮಹಲ್ ಉತ್ತರ ಪ್ರದೇಶದಲ್ಲಿ ಕಂಡು ಬರುವಂತದ್ದು. 1983 ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಇದನ್ನ ಸೇರ್ಪಡೆ ಮಾಡಲಾಯಿತು. ತಾಜ್ ಮಹಲ್ ಯಮುನಾ ನದಿಯ ದಡದಲ್ಲಿ ಕಂಡು ಬರುತ್ತದೆ. ಇದನ್ನು ಶಹಜಹಾನನು ಕಟ್ಸಿರ್ತಾನೆ. ನಂತರ ಪರ್ವತ ರೈಲ್ವೆಗಳು, ದಾರ್ಜಿಲಿಂಗ್ ಹಿಮಾಲಯ ರೈಲ್ವೆ ಪಶ್ಚಿಮ ಬಂಗಾಳ 1999. ಇನ್ನು ನೀಲ್ಗಿರಿ ಮೌಂಟೇನ್ ರೈಲ್ವೆ ಅನ್ನೋದು ಊಟಿ ತಮಿಳುನಾಡು 2005. ಕೋಲ್ಕಾ ಸಿಮ್ಲಾ ರೈಲ್ವೆ ಅನ್ನೋದು ಹಿಮಾಚಲ ಪ್ರದೇಶ 2008. ಇನ್ನು ದಾರ್ಜಿಲಿಂಗ್ ಹಿಮಾಲಯ ರೈಲ್ವೆ, ಕಾಲ್ಕಾ ಶಿಮ್ಲಾ ರೈಲ್ವೆ ಮತ್ತು ದಿ ನೀಲ್ಗಿರಿ ಮೌಂಟೇನ್ ಈ ಮೂರನ್ನು ಸೇರಿ ಏನ್ ಮಾಡ್ತಾರೆ ಮೌಂಟೇನ್ಸ್ ರೈಲ್ವೆ ಅಂತ ಕರೀತಾರೆ. ಇವುಗಳನ್ನು ಕೂಡ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ 1999, 2005, 2008 ಸೇರ್ಪಡೆ ಮಾಡಲಾಯಿತು. ನಂತರ ಗೆಳೆಯರೆ ನಂದಾದೇವಿ ಮತ್ತು ವ್ಯಾಪಿ ಆಫ್ ಫ್ಲವರ್ ನ್ಯಾಷನಲ್ ಪಾರ್ಕ್ ಎನ್ನುವಂಥದ್ದು ಉತ್ತರಾಖಂಡ್ನ ನಂದಾದೇವಿ ಪರ್ವತದ ಆಸುಪಾಸಿನಲ್ಲಿ ಕಂಡು ಬರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನವಾಗಿರ್ತದೆ. ಸೊ ಇದು 7,817 ಮೀಟರ್ ಎತ್ತರದಲ್ಲಿರುವಂತಹ ಈ ಒಂದು ಶಿಖರದಲ್ಲಿ ಉದ್ಯಾನವನ ಕಂಡು ಬರ್ತಾ ಇದೆ. 1998 ಏನ್ ಮಾಡ್ತಾರೆ ಇದನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ. ಅಂತ ಕಂಡು ಬರುವಂತದ್ದು ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ 1987. ಹೌದಾ, ಸೊ ಈ ಒಂದು ರಾಷ್ಟ್ರೀಯ ಉದ್ಯಾನವನ ಏನಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುವಂತದ್ದು. ಇದು ಹುಲಿ ಸಂರಕ್ಷಣಾ ತಾಣವಾಗಿದೆ. 1987 ಏನ್ ಮಾಡ್ತಾರೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಇದನ್ನ ಸೇರ್ಪಡೆ ಮಾಡ್ತಾರೆ. 1973 ಇದನ್ನ ಹುಲಿ ಸಂರಕ್ಷಣಾ ತಾಣ ಅಂತೇಳಿ ಘೋಷಣೆ ಮಾಡ್ತಾರೆ. ಇದು ಬಂಗಾಳಿ ಹುಲಿಗಳ ಒಂದು ಸಂರಕ್ಷಣಾ ತಾಣವಾಗಿದೆ. ನಂತರ ರಾಜಸ್ಥಾನದ ಕೋಟೆಗಳು, ಇವುಗಳನ್ನ 2013 ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ. ಒಟ್ಟು 6 ಕೋಟೆಗಳಿರ್ತವೆ. ಚಿತ್ತೋಗಾರ ಎನ್ನುವಂಥದ್ದು, ಕುಂಬಾಲ್ಗರ್, ರಣತಂಬೂರ್, ಅಂಬರ್, ಜೈಸಲ್ಮೇರ್ ಮತ್ತು ಘಾರಾನ್, ಈ ರೀತಿಯಾಗಿ ಒಟ್ಟು 6 ಕೋಟೆಗಳಿದ್ದು ಇವುಗಳು ಏನಪ್ಪಾ ಅಂದ್ರೆ 2013 ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಆಗ್ತವೆ. ರಜಪೂತರು ತಮ್ಮ ರಕ್ಷಣೆಗಾಗಿ ಇವುಗಳನ್ನ ನಿರ್ಮಿಸಿಕೊಂಡಿದ್ರು. ನಂತರ ಕಂಡು ಬರುವಂತದ್ದು ರಾಣಿ ಕಿ ಭಾವಿ ಅನ್ನುವಂಥದ್ದು ಗುಜರಾತ್ ನಲ್ಲಿ ಕಂಡು ಬರ್ತದೆ. 2014 ಒಂದು ಇಸ್ವಿಯಲ್ಲಿ ಏನ್ ಮಾಡ್ತಾರೆ ಈ ಒಂದು ಯುನೆಸ್ಕೋ ವಿಶ್ವ ಪಾರಂಪರಿಕ ಆಯ್ಕೆ ಸಮಿತಿ 38ನೇ ಅಧಿವೇಶನದಲ್ಲಿ ಈ ಒಂದು ಗುಜರಾತ್ನ ಪಠಾಣ್ ಬಳಿ ಇರುವಂತಹ ರಾಣಿ ಭಾವಿಯನ್ನ ಸಾಂಸ್ಕೃತಿಕ ವಿಭಾಗದಲ್ಲಿ ಆಯ್ಕೆ ಮಾಡ್ತದೆ. ಸೋಲಂಕಿ ಸಾಮ್ರಾಜ್ಯದ ಅವಧಿಯಲ್ಲಿ ರಾಣಿ ಕಿ ವಲ್ ಅಂತ ಕರೀತಾ ಇದ್ರು, ರಾಣಿ ಕಿ ವಲ್ ಅಥವಾ ರಾಣಿಯ ಭಾವಿ ಅಂತೇಳಿ. ಇದನ್ನ 11ನೇ ಶತಮಾನದಲ್ಲಿ ನಿರ್ಮಿಸಲಾಗಿತ್ತು. ಇದೊಂದು ಸಂಪತ್ಭರಿತ ಕೆತ್ತನೆಯ ಸ್ಮಾರಕವಾಗಿದ್ದು 1ನೇ ಭೀಮದೇವ ಏನಿದ್ದಲ್ಲ ಇವನು 1026 ಮತ್ತು 1063 ಒಂದು ಅವಧಿಯಲ್ಲಿ ತನ್ನ ಪತ್ನಿ ಉದಯಮತಿಯ ಜ್ಞಾಪಕಾರ್ಥವಾಗಿ ಇದನ್ನ ನಿರ್ಮಿಸಿರ್ತಾನೆ. ಇನ್ನು ಜೂನ್ 27, 2014 ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಕ್ಕೆ ಇದು ಸೇರಿತ್ತು. ನಂತರ ಕಂಡು ಬರುವಂತದ್ದು ಹಿಮಾಲಯ ರಾಷ್ಟ್ರೀಯ ಉದ್ಯಾನವನ ಸುರಕ್ಷಿತ ಪ್ರದೇಶ ಅನ್ನುವಂಥದ್ದು. ಹೌದಾ, ಸೊ ಇದು ಹಿಮಾಚಲ ಪ್ರದೇಶದ ಕುಲು ಜಿಲ್ಲೆಯಲ್ಲಿರುವಂತಹ ಹಿಮಾಚಲ ರಾಷ್ಟ್ರೀಯ ಉದ್ಯಾನವನ ಸುರಕ್ಷಿತ ಪ್ರದೇಶ ಅಂತ ಕರಿತೀವಿ. 2014 ಏನಾಗಿತ್ತು, ವಿಶ್ವ ಪರಂಪರೆ ಆಯ್ಕೆಯ ಸಮಿತಿಯು ಸ್ವಾಭಾವಿಕ ಅಥವಾ ಪ್ರಾಕೃತಿಕ ಅಂತ ಹೇಳ್ತೀವಿ, ಈ ಒಂದು ಸ್ವಾಭಾವಿಕ ವಿಭಾಗದಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಇದನ್ನ
ಆಯ್ಕೆ ಮಾಡಿತ್ತು. ಸೊ ಇಲ್ಲಿ ಏನಂತಂದ್ರೆ ಅಳಿವಿನ ಅಂಚಿನಲ್ಲಿರುವಂತಹ ಅಪರೂಪದ ನೈಸರ್ಗಿಕ ಸಸ್ಯ ಸಂಕುಲವನ್ನ ಹಾಗೂ ಜೀವ ಪ್ರಭೇದ ಒಳಗೊಂಡಂತಹ ಪ್ರಾಣಿಗಳನ್ನ ಕೂಡ ಇಲ್ಲಿ ಏನಪ್ಪಾ ಅಂದ್ರ ಸಂರಕ್ಷಿಸಲಾಗ್ತದೆ. ಹಾಗಾಗಿ ಇದನ್ನ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಿಸಿದರು. ನಂತರ ಈಗ ಕರ್ನಾಟಕ ರಾಜ್ಯದ ವಿಶ್ವ ಪಾರಂಪರಿಕ ತಾಣಗಳನ್ನ ನೋಡೋಣ. ಮೊದಲದಾಗಿ ಹಂಪಿ. ಹಂಪಿ ಏನಿದೆಲ್ಲ, ಇದು 1986ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣದ ಒಂದು ಪಟ್ಟಿಗೆ ಸಾಂಸ್ಕೃತಿಕ ವಿಭಾಗದಲ್ಲಿ ಸೇರ್ಪಡೆ ಆಗಿರ್ತತಿ. ತುಂಗಭದ್ರಾ ನದಿಯ ದಡದಲ್ಲಿರುವಂತಹ ಈ ಒಂದು ಪ್ರವಾಸಿ ತಾಣ ಏನಿದೆಲ್ಲ, ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರ್ತದೆ. ವಿಜಯನಗರದ ಕಾಲಾವಧಿಯಲ್ಲಿ ಹಂಪಿ ರಾಜಧಾನಿಯಾಗಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿತ್ತು. ಇನ್ನ ಹಂಪಿಯನ್ನು ಪ್ರಾಚೀನವಾಗಿ ಕಿಷ್ಕಿಂದೆ ಅಂತ ಕರಿತಾ ಇದ್ರು, ಕಿಷ್ಕಿಂದೆ. ಹೌದಾ, ಈ ಒಂದು ಹಂಪಿ ಏನಿದೆಲ್ಲ, ಇದರ ಸುತ್ತಮುತ್ತ ದ್ರಾವಿಡ ದೇವಾಲಯಗಳು ಕಂಡುಬರ್ತವೆ. 14 ಮತ್ತು 16ನೇ ಶತಮಾನಗಳಲ್ಲಿ ಪ್ರವಾಸಿಗರ ಒಂದು ಕೇಂದ್ರವಾಗಿ ಈ ಹಂಪಿ ಕಂಡುಬರ್ತಾ ಇತ್ತು. ಇವತ್ತಿಗೂ ಕೂಡ ಹಂಪಿ ಸಾಕಷ್ಟು ಪ್ರವಾಸಿಗರಲ್ಲಿ ಭೇಟಿ ಕೊಡ್ತಾರೆ. ಇಲ್ಲಿ ವಿರೂಪಾಕ್ಷ ದೇವಾಲಯವನ್ನ ಕಾಣ್ತೀವಿ, ಕಲ್ಲಿನ ರಥವನ್ನ ಕಾಣ್ತೀವಿ, ಇತರೆ ಒಂದು ಸ್ಮಾರಕಗಳನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ. ನಂತರ ಪಟ್ಟದಕಲ್ಲು. ಪಟ್ಟದಕಲ್ಲು ಏನಿದೆಲ್ಲ, ಇದು 1987ರಲ್ಲಿ ಈ ಒಂದು ಪಟ್ಟಿಗೆ ಸೇರ್ಪಡೆ ಆಗ್ತದೆ ಸಾಂಸ್ಕೃತಿಕ ವಿಭಾಗದಲ್ಲಿ. ಈ ಒಂದು ಪಟ್ಟದಕಲ್ಲು ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಮತ್ತು ಮಲಪ್ರಭಾ ನದಿಯ ದಡದಲ್ಲಿ ಕಂಡುಬರ್ತದೆ. ಇನ್ನು ಇಲ್ಲಿ ಚಾಲುಕ್ಯರ ಮನೆತನದಲ್ಲಿ ನಿರ್ಮಿಸಲಾದಂತಹ ವಾಸ್ತುಶಿಲ್ಪಗಳನ್ನು ನಾವು ಕಾಣ್ತೀವಿ. ಇನ್ನ ಸ್ಮಾರಕಗಳು ಕೂಡ ಇಲ್ಲಿ ನಾಗರ ಮತ್ತು ದ್ರಾವಿಡ ಶೈಲಿಯಲ್ಲಿ ಕಂಡುಬರ್ತವೆ, ನಾಗರ ಮತ್ತು ದ್ರಾವಿಡ ಶೈಲಿಯಲ್ಲಿ ಕಂಡುಬರ್ತವೆ. ನಂತರ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳನ್ನು ಕೂಡ ಈ ಒಂದು ಪಟ್ಟಿಗೆ ಸೇರ್ಪಡೆ ಮಾಡಲಾಯಿತು. 2012ನೇ ಸಾಲಿನಲ್ಲಿ ಈ ಒಂದು ಪಶ್ಚಿಮ ಘಟ್ಟಗಳು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಆಗ್ತವೆ ನೈಸರ್ಗಿಕ ವಿಭಾಗದಲ್ಲಿ. ಇನ್ನು ಪಶ್ಚಿಮ ಘಟ್ಟಗಳು ಏನದಲ್ಲ, ಜಗತ್ತಿನ 10 ಹಾಟೆಸ್ಟ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರಿತೀವಿ, ಅದರಲ್ಲಿ ಕೂಡ ಒಂದಾಗಿರ್ತದೆ. ಇನ್ನ ಜಗತ್ತಿನ ಜೀವ ವೈವಿಧ್ಯತೆಯ ತಾಣಗಳಲ್ಲಿ ಇದು ಒಂದಾಗಿದ್ದು, ಈ ಒಂದು ಪಶ್ಚಿಮ ಘಟ್ಟಗಳನ್ನ ಸಹ್ಯಾದ್ರಿ ಪರ್ವತ ಅಂತ ಕರೀತಾರೆ, ಸಹ್ಯಾದ್ರಿ ಪರ್ವತ ಅಂತ ಕರೀತಾರೆ. ಸೊ ಈ ಒಂದು ಪರ್ವತಗಳು ಏನಿದಾವಲ್ಲ, ಪರ್ವತ ಶ್ರೇಣಿಯು ಗುಜರಾತ್ ದಕ್ಷಿಣ ಭಾಗದಿಂದ ಆರಂಭವಾಗಿ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಕೊನೆಗೊಳ್ಳುತ್ತವೆ. ಈ ಒಂದು ಪಶ್ಚಿಮ ಘಟ್ಟಗಳು 1600 ಕಿಲೋಮೀಟರ್ ಉದ್ದವಿದ್ದು 100 ಕಿಲೋಮೀಟರ್ ಅಗಲ ಕಂಡುಬರ್ತವೆ. ಇನ್ನು ಈ ಶ್ರೇಣಿಯಲ್ಲಿ 9 ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ಕಾಣ್ತೀವಿ. 9 ರಾಷ್ಟ್ರೀಯ ಉದ್ಯಾನವನಗಳು, ವನ್ಯಜೀವಿ ಅಭಯಾರಣ್ಯಗಳು ಮತ್ತು ಮೀಸಲು ಅರಣ್ಯ ಪ್ರದೇಶಗಳನ್ನ ನಾವು ನೋಡಬಹುದಾಗದ. ಗೆಳೆಯರೆ, ನೀವು ಕೂಡ ನನ್ನ ಒಂದು ಸ್ಪೆಷಲ್ ಕ್ಲಾಸ್ ಅನ್ನ ಅಟೆಂಡ್ ಆಗಬಹುದಾಗಿರ್ತದೆ. ನಾನು ಸಾಮಾನ್ಯವಾಗಿ ಸ್ಪೆಷಲ್ ಕ್ಲಾಸ್ ಅನ್ನ ತೆಗೆದುಕೊಂಡ್ರೆ 5:30ಕ್ಕೆ 5:30ಗೆ ತೆಗೆದುಕೊಂಡಿರ್ತೀನಿ, ಓಕೆನಾ. ಇನ್ನ ನನ್ನ ಅನ್ಅಕಾಡೆಮಿ ಕ್ಲಾಸಸ್ ಕೂಡ ನೀವು ಜಾಯ್ನ್ ಆಗ್ಬೋದು. ನನ್ನ ಒಂದು ಈ ಒಂದು ಅನ್ಅಕಾಡೆಮಿ ಕ್ಲಾಸಸ್ ಅನ್ನ ನಾನು 7th ಇಯರ್ ಪ್ರತಿ ರಾತ್ರಿ 7 ಗಂಟೆಗೆ ತೆಗೆದುಕೊಂಡಿರ್ತೀನಿ. ಪ್ರಸ್ತುತವಾಗಿ ನಾನು ಜಿಯೋಗ್ರಫಿ ಮೇಲೆ ಏನಂದ್ರೆ ಆ ಕ್ಲಾಸ್ ಅನ್ನ ತೆಗೆದುಕೊಂಡಿರ್ತೀನಿ, ಇಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದಾಗಿರ್ತದೆ. ಇನ್ನು ಅನ್ಅಕಾಡೆಮಿ ಏನ್ ಮಾಡ್ತಿದೆ, ಕೆಎಸ್ ಟೆಸ್ಟ್ಗೋಸ್ಕರ, ಕೆಎಸ್ ಒಂದು ಪರೀಕ್ಷೆಗೋಸ್ಕರ ಕೆಎಸ್ ಫಿಲಿಮ್ ಟೆಸ್ಟ್ ಸೀರೀಸ್ ಅನ್ನು ಹೊರಡಿಸ್ತಾ ಇದೆ, ಅದನ್ನು ಕೂಡ ನೀವು ಇಲ್ಲಿ ಹುಡುಕೋಬೇಕಿರುತ್ತೆ ಅನ್ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ. ಇನ್ನು ಅನ್ಅಕಾಡೆಮಿಗೆ ನೀವು ಜಾಯ್ನ್ ಆದ್ರೆ ಟಾಪ್ ಎಜುಕೇಟರ್ಸ್ ಗಳಿಂದ ಮಾಹಿತಿ ಪಡಿತೀರಾ, ಟಾಪ್ ಎಜುಕೇಟರ್ಸ್ ಗಳಿಂದ ನೋಡಬಹುದು. ಸೊ ಸಾಕಷ್ಟು ಮಾಹಿತಿ ಪಡಿತೀರಾ, ಲೈವ್ ಡೌಟ್ ಕ್ಲಿಯರ್ ಸೆಷನ್ ಕೂಡ ಇರ್ತದೆ, ಇನ್ನು ಡೈಲಿ ಲೈವ್ ಕ್ಲಾಸಸ್ ಕೂಡ ನಿಮ್ಗೆ ಲಭ್ಯವಿರ್ತದೆ, ಸ್ಟ್ರಕ್ಚರ್ ವೈಸ್ ಕೋರ್ಸ್ ಇರ್ತದೆ, ಟೆಸ್ಟ್ ಗಳನ್ನು ಕೂಡ ನೀವು ಪಡಿಬಹುದು. ಇಲ್ಲಿ ನೀವು ಜಾಯ್ನ್ ಆದ್ರೆ ಸ್ಟಡಿ ಫ್ರಮ್ ಹೋಮ್ ಮನೆಯಿಂದಾನೆ ಏನಪ್ಪಾ ಅಂದ್ರೆ ಕೋಚಿಂಗ್ ಅನ್ನ ಪಡ್ಕೋಬಹುದು. ನಿಮಗೆ ಬೀಳುವಂತಹ ಖರ್ಚು ಕೇವಲ 18 ರೂಪಾಯಿಗಳು. ಪ್ರತಿ ದಿವಸ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರ್ತದೆ, ಸ್ಟ್ರಕ್ಚರ್ ವೈಸ್ ಕೋರ್ಸ್ ಲಭ್ಯವಿರ್ತದೆ, ಇಎಂಐ ಪೇಮೆಂಟ್ ಆಪ್ಷನ್ ಕೂಡ ಲಭ್ಯವಿರ್ತದೆ, ಇಎಂಐ ಪೇಮೆಂಟ್ ಆಪ್ಷನ್. ಹಾಗಾದ್ರೆ ಯಾವ ತರ ಜಾಯ್ನ್ ಆಗೋದು, ಮತ್ತೆ ನೀವೇನ್ ಮಾಡಿ, ನಿಮ್ಮ ಮೊಬೈಲ್ ನ ಪ್ಲೇ ಸ್ಟೋರ್ ಇಂದ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಮೆನ್ಯು ತೆರೆಗಳು ಇರ್ತದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಪೇಜ್ ಓಪನ್ ಆಗುತ್ತೆ, ಅಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಒತ್ತಿ. ಸೊ ಸಬ್ಸ್ಕ್ರಿಪ್ಷನ್ ಅಂತ ಒತ್ತಿದ ತಕ್ಷಣ ಏನಾಗುತ್ತೆ, ಸಬ್ಸ್ಕ್ರಿಪ್ಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಯಾವ ಸಬ್ಸ್ಕ್ರಿಪ್ಷನ್ ಬೇಕೋ ಅದನ್ನ ಚೂಸ್ ಮಾಡ್ಕೊಳ್ಳಿ, 1 ಮಂತ್ ಆಗಿರ್ಬೋದು, 3 ಮಂತ್, 6 ಮಂತ್ ಅಥವಾ 1 ಇಯರ್. ಸೊ ನಿಮ್ಗೆ ಯಾವ್ದು ಇಷ್ಟ ಅದನ್ನ ಚೂಸ್ ಮಾಡ್ಕೊಂಡು ಕಂಟಿನ್ಯೂ ಬಟನ್ ಅನ್ನು ಒಪ್ಕೊಳ್ಳಿ. ಇಲ್ಲಿ ಏನ್ ಮಾಡುತ್ತೆ, ಎಂಟರ್ ರಫಿ ಕೋಡ್ ಕೇಳುತ್ತೆ, ಎಂಟರ್ ರಫಿ ಕೋಡ್ ಅಂತ ಅಲ್ಲಿ ರಮೇಶ್ ಲೈವ್ ಅಂತ ಹಾಕಿ, RAMESH LIV ಈ ಕೋಡ್ ಅನ್ನ ಹಾಕೊಂಡು ಅಪ್ಲೈ ಬಟನ್ ಅನ್ನ ಪ್ರೆಸ್ ಮಾಡಿ. ಅವಾಗ ಏನಾಗುತ್ತೆ, ಇವರ್ ರಫಿ ಕೋಡ್ ಇಸ್ ಅಪ್ಲೈಡ್ ಅಂತ ಬಂದು ನಿಮ್ಗೆ ಈ ತರ ಡೀಟೇಲ್ಸ್ ಬರ್ತದೆ. 1 ಇಯರ್ಗೆ 7,000 ಇದೆ. ಸೊ 10% ಡಿಸ್ಕೌಂಟ್ ಆಗಿ 6,300 ರುಪೀಸ್ ಆಗುತ್ತೆ. ಕೊನೆಗೆ ಏನ್ ಮಾಡಿ, ಪ್ರೊಸೀಡ್ ಟು ಪೇಮೆಂಟ್ ಅನ್ನೋ ಒಂದು ಬಟನ್ ಅನ್ನ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಪೇಮೆಂಟ್ ಯಾವ್ದಿರ್ತದೆ, ಗೂಗಲ್ ಪೇ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಯಾವ್ದ್ರ ಮೂಲಕನಾದ್ರೂ ಪೇಮೆಂಟ್ ಮಾಡೋ ಮೂಲಕ ಜಾಯ್ನ್ ಆಗ್ಬೋದಾಗಿರ್ತದೆ ಗೆಳೆಯರೇ. ಸೊ ಜಾಯ್ನ್ ಆಗಿ ಇದರ ಲಾಭವನ್ನು ಪಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯ್ತು ನಾನು ಭಾವಿಸ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಜೊತೆಗೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಎಲ್ಲರೂ ಕೂಡ ಭೇಟಿಯಾಗೋಣ. ಧನ್ಯವಾದಗಳು.